ಈ ಬಿಜೆಪಿಯ ಒಂದು ಪತ್ರಿಕೆ ಇತ್ತು, ಆರ್ ಎಸ್ ಎಸ್ ಪತ್ರಿಕೆ, ಆರ್ಗನೈಸರ್ ಅಂತ ಒಂದು ಪತ್ರಿಕೆ. ಆರ್ಗನೈಸ್ ಪತ್ರಿಕೆಯಲ್ಲಿ ಏನಂತ ಬರ್ತಿದ್ರು ಗೊತ್ತಾ, ತ್ರಿವರ್ಣ ಧ್ವಜವನ್ನು ಯಾವತ್ತಿಗೂ ಗೌರವಿಸಬಾರದು. ಅದರಲ್ಲಿನ ಮೂರು ವರ್ಣಗಳು, ಮೂರು ಬಣ್ಣಗಳಿದ್ದಾವಲ್ಲ, ಅದರಲ್ಲಿನ ಮೂರು ವರ್ಣಗಳು ದೇಶಕ್ಕೂ ದೇಶಕ್ಕೆ ಅನಿಷ್ಟವಾಗಿದ್ದಾವೆ ಅಂತ ಹೇಳಿದರು. ಆರ್ ಎಸ್ ಎಸ್ ನ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಬಂದಿದ್ದಾರೆ. ನೀವ್ ಹೇಳಿ ಆರ್ ಎಸ್ ಎಸ್ ಅವರಿಗೆ ಏನಾದ್ರು ಗೌರವ ಇದೆಯಾ? ಈ ಧ್ವಜದ ಮೇಲೆ ರಾಷ್ಟ್ರ ಧ್ವಜದ ಮೇಲೆ ಈಗ ಹೇಳ್ತಾ ಇದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನರೇಂದ್ರ ಮೋದಿ ಬರ್ಗರ್ ಬರ್ಗರ್ ನಾಚಿಕೆಯಲ್ವಾ? ಆಮೇಲೆ ಅವರ ಆರ್ ಎಸ್ ಎಸ್ ಕಚೇರಿ ಇದೆಯಲ್ಲ ನಾಗ್ಪುರದಲ್ಲಿ, ಕೇಂದ್ರ ಕಚೇರಿ. 52 ವರ್ಷಗಳ ಕಾಲ ನಮ್ಮ ರಾಷ್ಟ್ರ ಧ್ವಜವನ್ನ ಅವರ ಕಚೇರಿ ಮೇಲೆ ಆರಿಸಿರಲಿಲ್ಲ. ಅವರು ಭಾಗವತ್ ಧ್ವಜನ ಆರಿಸಿದ್ದಾರೆ. ಈಗ ಹೇಳಿ ಬಿಜೆಪಿಗೆ ಕನಸು ಮನಸ್ಸಲ್ಲಾದ್ರೂ ಕೂಡ ಓಟ್ ಹಾಕ್ಬೇಕ? ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಬಿಜೆಪಿ ಸಂಘ ಪರಿವಾರದವರು ಇದ್ದಾರಲ್ಲ, ಯಾವತ್ತು ಕೂಡ ನಿಮ್ಮ ಪರವಾಗಿರೋರಲ್ಲ, ಈ ದೇಶದ ಪರವಾಗಿರೋರಲ್ಲ.